ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ಉಷ್ಣ ಪಾಠವನ್ನು ಅಭ್ಯಾಸ ಮಾಡೋಣ ನಾವು ಮೂರನೇ ಪಾಠದಲ್ಲಿ ಎಳೆಯಿಂದ ಬಟ್ಟೆ ಈ ಪಾಠವನ್ನು ಅಭ್ಯಾಸ ಮಾಡುವಾಗ ಉಣ್ಣೆಯ ಬಟ್ಟೆಗಳನ್ನು ಪ್ರಾಣಿಗಳ ತುಪ್ಪಳದ ಎಳೆಗಳಿಂದ ತಯಾರಿಸಲಾಗುತ್ತದೆ ಎನ್ನುವುದನ್ನು ತಿಳಿದಿದ್ದೇವೆ ಅಲ್ಲಿ ಆ ಎಳೆಗಳ ಮಧ್ಯ ಗಾಳಿಯನ್ನು ಹಿಡಿದಿರುತ್ತದೆ ಮತ್ತು ಆ ಗಾಳಿಯು ಅಲ್ಪ ಉಷ್ಣವಾಹಕವಾಗಿದೆ ಹೀಗಾಗಿ ಆ ಪ್ರಾಣಿಗಳು ಚಳಿಯಿಂದ ರಕ್ಷಣೆಯನ್ನು ಪಡೆಯುತ್ತವೆ ಎನ್ನುವುದನ್ನು ತಿಳಿದಿದ್ದೇವೆ ಅದೇ ರೀತಿ ಹತ್ತಿಯ ಬಟ್ಟೆಗಳು ಸಸ್ಯಮೂಲದ ನಾರಿನಿಂದ ಮಾಡಲ್ಪಟ್ಟಿವೆ ನಾವು ಚಳಿಗಾಲದಲ್ಲಿ ಅಂದರೆ ತಂಪು ವಾತಾವರಣವಿದ್ದಾಗ ಉಣ್ಣೆಯ ಉಡುಪುಗಳನ್ನು ಧರಿಸುತ್ತೇವೆ ಈ ಮೂಲಕ ನಾವು ಚಳಿಯಿಂದ ರಕ್ಷಣೆ ಪಡೆಯುತ್ತೇವೆ ಅದೇ ರೀತಿ ಬೇಸಿಗೆ ಕಾಲದಲ್ಲಿ ತಿಳಿ ಬಣ್ಣದ ಮತ್ತು ತೆಳುವಾಗಿರುವಂತಹ ಹತ್ತಿಯ ಬಟ್ಟೆಗಳನ್ನು ಧರಿಸುತ್ತೇವೆ ಇವು ನಮಗೆ ತಂಪಾದ ಅನುಭವವನ್ನು ನೀಡುತ್ತವೆ ಅಂದರೆ ನಿರ್ದಿಷ್ಟ ಋತುಮಾನಗಳಿಗೆ ತಕ್ಕಂತೆ ನಿರ್ದಿಷ್ಟ ರೀತಿಯ ಬಟ್ಟೆಗಳನ್ನು ತೊಡುತ್ತೇವೆ ಇನ್ನು ನೀವು ಚಳಿಗಾಲದ ಸಂದರ್ಭದಲ್ಲಿ ಮನೆಯೊಳಗೆ ಇರಲು ಇಷ್ಟಪಡುತ್ತೀರಿ ತನ್ನನೇ ಅನುಭವ ಆಗುತ್ತದೆ ಅದೇ ರೀತಿ ಬೇಸಿಗೆಯ ಸಂದರ್ಭ ಹೊರಗೆ ನಿಮಗೆ ಬಿಸಿಲಿನ ಅನುಭವವಾಗುತ್ತದೆ ಇನ್ನು ಕೆಲವು ಕೆಲವು ವಸ್ತುಗಳು ನಿಮಗೆ ಮುಟ್ಟಿದಾಗ ಬಿಸಿಯ ಅನುಭವ ಇನ್ನು ಕೆಲವು ತಂಪು ಅನುಭವವನ್ನು ನೀಡುತ್ತವೆ ಆದರೆ ಅವು ಎಷ್ಟು ಬಿಸಿಯಾಗಿವೆ ಮತ್ತು ಎಷ್ಟು ತಂಪಾಗಿವೆ ಎನ್ನುವುದನ್ನು ಹೇಗೆ ಕಂಡುಕೊಳ್ಳುವಿರಿ ಅದನ್ನು ಈ ಪಾಠದಲ್ಲಿ ನೋಡೋಣ ಬಿಸಿ ಮತ್ತು ತಂಪು ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಬಳಸುತ್ತೇವೆ ಮತ್ತು ಅವುಗಳಲ್ಲಿ ಕೆಲವು ಬಿಸಿಯಾಗಿದ್ದರೆ ಮತ್ತು ಕೆಲವು ತಂಪಾಗಿರುತ್ತವೆ ಇಲ್ಲಿ ಒಂದು ಕೋಷ್ಟಕವನ್ನು ಕೊಡಲಾಗಿದೆ ಬಿಸಿಯಾದ ಮತ್ತು ತಂಪಾದ ವಸ್ತುಗಳು ಇಲ್ಲಿ ಮೂರು ಕಲಂಗಳಲ್ಲಿ ಒಂದು ವಸ್ತುಗಳು ತನ್ನಣೆಯ ಅಥವಾ ತಂಪಾದ ಬೆಚ್ಚನೆಯ ಅಥವಾ ಬಿಸಿಯಾದ ಹೀಗೆ ಮೂರು ಕಂಬ ಸಾಲುಗಳನ್ನು ಕೊಡಲಾಗಿದೆ ಮೊದಲ ಕಂಬು ಸಾ ಕಂಬ ಸಾಲಿನಲ್ಲಿ ವಸ್ತುಗಳು ಐಸ್ ಕ್ರೀಮ್ ಅದು ನಿಮಗೆ ತನ್ನಣೆಯ ಅನುಭವವನ್ನು ನೀಡಿದರೆ ತನ್ನಣೆಯ ಕಂಬ ಸಾಲಿನಲ್ಲಿ ನೀವು ಅದಕ್ಕೆ ಸರಿ ಗುರುತು ಹಾಕಿ ಇಲ್ಲಿ ಐಸ್ ಕ್ರೀಮ್ ತಂಪಾಗಿರೋದರಿಂದ ಅವರು ತನ್ನಣೆಯ ಅಥವಾ ತಂಪಾದ ಎಂಬ ಕಂಬ ಸಾಲಿನಲ್ಲಿ ಸರಿ ಗುರುತನ್ನು ಹಾಕಿದ್ದಾರೆ ಅದೇ ರೀತಿ ನೀವು ಈ ಚಹಾ ಲೋಟದಲ್ಲಿನ ಚಮಚ ಅದು ತನ್ನನೆಯ ಅನುಭವವನ್ನು ನೀಡುತ್ತದೋ ಅಥವಾ ಬೆಚ್ಚನೆಯ ಅನುಭವವನ್ನು ನೀಡುತ್ತದೋ ಆ ಸೂಕ್ತವಾದ ಕಂಬ ಸಾಲಿನಲ್ಲಿ ಗುರುತನ್ನು ಹಾಕಿ ಅದೇ ರೀತಿ ಹಣ್ಣಿನ ರಸ ಬಾಣಲೆಯ ಹಿಡಿಕೆ ಹೀಗೆ ನಿಮಗೆ ತಿಳಿದಿರ ತಿಳಿದಿರುವಂತೆ ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿ ಪಟ್ಟಿ ಮಾಡಬಹುದು ಇನ್ನು ನಾವು ಹಲವು ವಸ್ತುಗಳನ್ನು ನೋಡುತ್ತೇವೆ ಕೆಲವು ಮುಟ್ಟಲು ಸಾಧ್ಯವಾಗುತ್ತದೆ ಇನ್ನು ಕೆಲವು ಮುಟ್ಟಲಾಗದಷ್ಟು ಬಿಸಿಯಾಗಿರುತ್ತವೆ ಇನ್ನು ಕೆಲವು ತಣ್ಣಗಿರುತ್ತವೆ ಇನ್ನು ಕೆಲವು ಸಾಮಾನ್ಯವಾಗಿ ಅಷ್ಟು ತಣ್ಣಗಿರುವುದಿಲ್ಲ ಅಂದರೆ ಮುಟ್ಟಬಹುದು ಯಾವುದೇ ಅಪಾಯವಿಲ್ಲ ಹಾಗಾದರೆ ಆ ಬಿಸಿ ಮತ್ತು ತಣ್ಣನೆಯ ಮಟ್ಟವನ್ನು ಅಳೆಯುವುದು ಹೇಗೆ ನೋಡಿ ಇಲ್ಲೊಂದು ಚಟುವಟಿಕೆ ಮೂರು ಚಿಕ್ಕ ಪಾತ್ರೆಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಎ ಬಿ ಮತ್ತು ಸಿ ಎಂದು ಗುರುತಿಸಿ ಎ ಪಾತ್ರೆಯಲ್ಲಿ ತಣ್ಣೀರನ್ನು ಮತ್ತು ಬಿ ಪಾತ್ರೆಯಲ್ಲಿ ಬಿಸಿನೀರನ್ನು ಹಾಕಿ ಇನ್ನು ಸಿ ಪಾತ್ರೆಯಲ್ಲಿ ಬಿಸಿನೀರು ಹಾಗೂ ತಣ್ಣೀರನ್ನು ಬೆರೆಸಿ ಈಗ ನೀವು ಎ ಪಾತ್ರೆಯ ನೀರಿನಲ್ಲಿ ನಿಮ್ಮ ಎಡಗೈ ಅದ್ದಿ ಮತ್ತು ಬಿ ಪಾತ್ರೆಯ ನೀರಿನಲ್ಲಿ ಬಲಗೈ ಎರಡು ಮೂರು ನಿಮಿಷಗಳ ನಂತರ ಸಿ ಪಾತ್ರೆಯ ನೀರಿನಲ್ಲಿ ನಿಮ್ಮ ಎರಡೂ ಕೈಗಳನ್ನು ಒಟ್ಟಾಗಿ ಅದ್ದಿ ನಿಮ್ಮ ಎರಡೂ ಕೈಗಳಿಗೆ ಒಂದೇ ರೀತಿಯ ಅನುಭವವಾಗುವುದೇ ನೋಡಿ ಈ ಒಂದು ಚಟುವಟಿಕೆಯನ್ನು ಮನೆಯಲ್ಲಿ ನೀವು ಮಾಡಿ ಮತ್ತು ಬಹಳ ಬಿಸಿಯಾಗಿರುವಂತಹ ನೀರನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಕೈ ಸುಡದ ಹಾಗೆ ಎಚ್ಚರಿಕೆ ವಹಿಸಿ ನಿಮಗೆ ತಣ್ಣೀರಿನಲ್ಲಿ ಕೈ ಎದ್ದಿದಾಗ ನಿಮಗೆ ಅದು ತಂಪಾಗಿರುವಂತಹ ಒಂದು ಅನುಭವ ಆಗುತ್ತದೆ ಅದೇ ರೀತಿ ಬಿಸಿ ನೀರಿನಲ್ಲಿ ಎದ್ದಿದಾಗ ಆ ಬಿಸಿ ನಿಮ್ಮ ಕೈಗೆ ತಾಗುತ್ತದೆ ಮತ್ತು ಮೂರನೇ ಲೋಟದಲ್ಲಿ ಅಂದರೆ ಸಿ ಲೋಟದಲ್ಲಿ ತನ್ನನೆಯ ಮತ್ತು ಬಿಸಿ ನೀರನ್ನು ಎರಡು ಮಿಶ್ರಣಗೊಳಿಸಿ ಅಲ್ಲಿ ಹಾಕಲಾಗಿದೆ ಅಲ್ಲಿ ನಿಮಗೆ ಅಷ್ಟೊಂದು ಬಿಸಿಯೂ ಹತ್ತುವುದಿಲ್ಲ ಮತ್ತು ತಂಪು ನಿಮಗೆ ತಾಗುವುದಿಲ್ಲ ನೀವು ಈ ಎರಡೂ ಕೈಗಳನ್ನು ಒಂದು ತನ್ನನೆಯ ನೀರಿನಲ್ಲಿ ಎದ್ದಿದ್ದೀರಿ ಮತ್ತು ಒಂದು ಬಿಸಿ ನೀರಿನಲ್ಲಿ ಎದ್ದಿದ್ದೀರಿ ಆ ಎರಡೂ ಕೈಗಳನ್ನು ಒಟ್ಟಾರೆಯಾಗಿ ನೀವು ಆ ಮೂರನೆಯ ಲೋಟದಲ್ಲಿ ಅದ್ದಿದಾಗ ನಿಮಗೆ ಬಿಸಿಯಾದ ಕೈ ಬಿ ಬಿಸಿ ನೀರಿನಲ್ಲಿ ಅದ್ದಿದಿರ ಎದ್ದಿರುವಂತಹ ಕೈ ಸ್ವಲ್ಪ ಅಲ್ಲಿ ನಿಮಗೆ ವಿರಾಮ ನೀಡುತ್ತದೆ ಕ್ಷಮಿಸಿ ತಣ್ಣಗಿನ ಅನುಭವವನ್ನು ನೀಡುತ್ತದೆ ಅದೇ ರೀತಿ ತಣ್ಣಗಿರುವ ನೀರಿನಲ್ಲಿ ಇದ್ದಿರುವ ಕೈ ನಿಮಗೆ ತಂಪಿನಿಂದ ಬಿಸಿಯ ಅನುಭವವನ್ನು ನೀಡುತ್ತದೆ ಇಲ್ಲಿ ಮೂರು ಪಾತ್ರೆಗಳಲ್ಲೂ ಬೇರೆ ಬೇರೆ ರೀತಿಯ ನೀರನ್ನು ನಾವು ಬಳಸಿದ್ದೇವೆ ಅವುಗಳ ಬಿಸಿ ತಂಪು ಮತ್ತು ಎಲ್ಲ ಮೂರನೇ ಕಲಂನ ಮೂರನೇ ಲೋಟದಲ್ಲಿ ತಂಪು ಮತ್ತು ಬಿಸಿ ನೀರನ್ನು ಮಿಶ್ರಣಗೊಳಿಸಿದ್ದೇವೆ ಅವೆಲ್ಲವುಗಳ ಬಿಸಿ ಮತ್ತು ತಣ್ಣೀರಿನ ತಂಪಿನ ಮಟ್ಟದ ಅಳತೆ ಭಿನ್ನವಾಗಿದೆ ಮತ್ತು ಪ್ರತಿಯೊಂದು ಪಾತ್ರೆಯಲ್ಲೂ ನಾವು ಕೈಯನ್ನು ಅದ್ದಿದಾಗ ನಮಗೆ ಬೇರೆ ಬೇರೆ ಅನುಭವವಾಗಿದೆ ಹಾಗಾದರೆ ಒಂದು ವಸ್ತು ನಿಜವಾಗಿ ಎಷ್ಟು ಬಿಸಿಯಾಗಿದೆ ಎಂಬುದನ್ನು ನಾವು ಹೇಗೆ ಕಂಡುಹಿಡಿಯುವುದು ವಸ್ತುವಿನ ಉಷ್ ಉಷ್ಣತೆಯ ಮಟ್ಟದ ಒಂದು ವಿಶ್ವಾಸನೀಯ ಅಳತೆಯೇ ಅದರ ತಾಪ ಅದನ್ನು ನಾವು ಟೆಂಪ್ರೇಚರ್ ಎಂದು ಕರೆಯುತ್ತೇವೆ ತಾಪವನ್ನು ಅಳೆಯುವಂತಹ ಸಾಧನ ಅದು ತಾಪಮಾಪಕ ಥರ್ಮೋಮೀಟರ್ ಎಂದು ಕರೆಯುತ್ತೇವೆ ತಾಪದ ಅಳೆಯುವಿಕೆ ನೀವು ಸಾಮಾನ್ಯವಾಗಿ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗಿರುತ್ತೀರಿ ಮತ್ತು ಅಲ್ಲಿ ವೈದ್ಯರು ಒಂದು ವಸ್ತುವಿನ ಮೂಲಕ ನಿಮ್ಮ ಜ್ವರದ ಪರೀಕ್ಷೆಯನ್ನು ಮಾಡುತ್ತಾರೆ ಇಲ್ಲಿ ಚಿತ್ರದಲ್ಲಿ ಕಾಣುವಂಥದ್ದು ಇದು ವೈದ್ಯಕೀಯ ತಾಪಮಾಪಕ ಇದನ್ನು ಅವರು ನಿಮ್ಮ ನಾಲಿಗೆಯ ಕೆಳಗೆ ಒಂದು ಒಂದರಿಂದ ಎರಡು ನಿಮಿಷಗಳವರೆಗೆ ಇಟ್ಟು ನಿಮ್ಮ ಜ್ವರದ ಅಳತೆಯನ್ನು ಮಾಡುತ್ತಾರೆ ಅಂದರೆ ನಮ್ಮ ದೇಹದ ತಾಪವನ್ನು ಅಳೆಯುವ ತಾಪಮಾಪಕವನ್ನು ವೈದ್ಯಕೀಯ ತಾಪಮಾಪಕ ಎನ್ನುತ್ತೇವೆ ಕ್ಲಿನಿಕಲ್ ಥರ್ಮೋಮೀಟರ್ ವೈದ್ಯಕೀಯ ತಾಪಮಾಪಕವು ಗಾಜಿನಿಂದ ಮಾಡಲ್ಪಟ್ಟಿದ್ದು ಅದನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು ಮತ್ತು ವೈದ್ಯಕೀಯ ತಾಪಮಾಪಕವು ಕಿರಿದಾದ ಸಮಗಾತ್ರದ ಉದ್ದನೆಯ ಗಾಜಿನ ನಳಿಕೆಯನ್ನು ಹೊಂದಿದೆ ನೀವು ಆ ಚಿತ್ರದಲ್ಲಿ ಗಮನಿಸಿ ಅದು ಉದ್ದವಾಗಿರುವಂಥ ಸಮಗಾತ್ರದ ಗಾಜಿನ ನಳಿಕೆಯಿಂದಾಗಿದೆ ಒಂದು ತುದಿಯಲ್ಲಿ ಗಾಜಿನ ಬುರುಡೆ ಇದ್ದು ಪಾದರಸವನ್ನು ಹೊಂದಿದೆ ಇಲ್ಲಿ ನೋಡಿ ಇದು ಗಾಜಿನ ಬುರುಡೆ ಒಂದು ತುದಿಯಲ್ಲಿದೆ ಮತ್ತು ಅದರಲ್ಲಿ ಪಾದರಸ ನಿಮಗೆ ಹೊಳೆಯುವಂಥ ಒಂದು ಇಲ್ಲಿ ಬಿಳಿಯ ಹಾಗೆ ಬಿಳಿಯ ಬಣ್ಣದ ಒಂದು ಚಿತ್ರವನ್ನು ಗಮನಿಸಬಹುದು ಅದು ಪಾದರಸವಾಗಿದೆ ಆ ಬುರುಡೆಯಿಂದ ಮೇಲೆ ಏರಿರುವಂತಹ ಒಂದು ಪಾದರಸದ ಗೆರೆ ಕಾಣುತ್ತದೆ ಅದು ಕಾಣದಿದ್ದಲ್ಲಿ ನಾವು ಆ ಥರ್ಮೋಮೀಟರ್ ಅಥವಾ ತಾಪಮಾಪಕವನ್ನು ಹೊರಳಿಸಿ ನೋಡಬೇಕು ಆವಾಗ ಆ ಒಂದು ಸಣ್ಣ ಎಳೆ ನಮ್ಮ ಕಣ್ಣಿಗೆ ಗೋಚರವಾಗುತ್ತದೆ ಪಾದರಸದ ಈ ಎಳೆ ಮೇಲೇರುವಲ್ಲಿ ಒಂದು ಅಳತೆ ಪಟ್ಟಿಯನ್ನು ಅಳವಡಿಸಲಾಗಿದೆ ಆ ಅಳತೆ ಪಟ್ಟಿಯು ಸೆಲ್ಸಿಯಸ್ ಅಳತೆ ಪಟ್ಟಿಯಾಗಿದೆ ಇದನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸುವರು ವೈದ್ಯಕೀಯ ತಾಪಮಾಪಕವು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗಿನ ತಾಪವನ್ನು ಅಳೆಯುವುದು ಅಂದರೆ ಸಾಮಾನ್ಯವಾಗಿ ನಮ್ಮ ದೇಹದ ತಾಪ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುವುದು